ಕೇಂದ್ರ ಸರ್ಕಾರದ ಕೃಷಿ ಮಸೂದೆಯನ್ನು ವಿರೋಧಿಸಿ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಜಾತ್ಯತೀತ ಜನತಾ ದಳ ತುಮಕೂರು ಜಿಲ್ಲಾ ಘಟಕ ಭಾರತ್ ಬಂದ್ ಬೆಂಬಲಿಸಿ ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಏನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ಅವರು ಕೇಂದ್ರ ಸರ್ಕಾರ ಇಂದು ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತಂದಿರುವುದನ್ನು ಖಂಡಿಸಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಕಳೆದ 13 ದಿನಗಳಿಂದ ಅಮರಾಣಾಂತ ಸತ್ಯಾಗ್ರಹವನ್ನು ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕೆಂದು ರೈತರು ಹೋರಾಟ ಮಾಡುತ್ತಿದ್ದಾರೆ. ಇದನ್ನ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಹೆಚ್ಡಿ ದೇವೇಗೌಡ ಅವರು ಕೂಡ ಕಣಿಸಿದ್ದು ಪ್ರಧಾನಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಎಂದು ಹೇಳಿದರು. ರೈತರ ಮನವಿಯನ್ನ ಕೂಡ ಕಡೆಗಣಿಸಿ ಆಡಳಿತ ನಡೆಸಲು ಮುಂದಾದ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ಮಾಡಿದ್ದಾರೆ. ಅವರ ಹೋರಾಟಕ್ಕೆ ಸ್ಪಂದಿಸದೆ ಇದ್ದಾಗ ಅಮರಾಣಂತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾರು ವಿದೇಶದಲ್ಲಿ ಕೂತ್ಕೊಂಡು ಆಡಳಿತ ಮಾಡುವಂತ ಕಾರ್ಪೊರೇಟ್ ಸಂಸ್ಥೆಗೆ ಹೆಲ್ಪ್ ಮಾಡ್ತಾ ಇದೆ ಅದನ್ನ ಧಿಕ್ಕರಿಸಿ ನಾವು ರಾಷ್ಟ್ರೀಯ ರೈತ ವಿರೋಧಿ ನೀತಿಯನ್ನ ಧಿಕ್ಕರಿಸಿ ರಾಷ್ಟ್ರಾದ್ಯಂತ ನಡೆಯುತ್ತಿರುವಂತ ಚಳುವಳಿಯಲ್ಲಿ ಜಾತ್ಯತೀತ ಜನತಾ ದಳ ತುಮಕೂರು ಜಿಲ್ಲೆ ಹಾಗೂ ತುಮಕೂರು ನಗರ ಘಟಕ ಖಂಡಿಸಿ ಇವತ್ತು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಮ್ಮ ಈ ಬೆಂಬಲ ರಾಷ್ಟ್ರದಾದ್ಯಂತ ನಡೆಯುತ್ತಿರುವಂತ ರೈತ ಚಳುವಳಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದನ್ನ ಏನಾದರೂ ಪಡಕೊಂಡಿಲ್ಲ ಅಂದ್ರೆ ನಮ್ಮ ರಾಷ್ಟ್ರೀಯ ಸರ್ವೋಚ್ಚ ರೈತ ನಾಯಕ ಎಚ್ಡಿ ದೇವೇಗೌಡರು ಕೊಟ್ಟಂತ ಕರೆಗೆ ಅಮರಣಾಂತರ ಉಪವಾಸ ಕೂತ್ಕೊಂಡ್ರೆ ನಾವು ಅದಕ್ಕೆ ರೆಡಿ. ಅಮರಣಾಂತರ ಸತ್ಯಾಗ್ರಹ ಕೂತ್ಕೊಂಡ್ರೆ ಅದಕ್ಕೆ ನಾವು ರೆಡಿ. ರೈತರ ಪರವಾದ ಪಕ್ಷ ರೈತರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಎಂದು ಹೇಳುವಂತಹ ಬಿಜೆಪಿ ಸರ್ಕಾರದ ಪ್ರಧಾನಿ ಮತ್ತು ಕೃಷಿ ಸಚಿವರಿಗೆ ರೈತರ ಅಹವಾಲು ಕೇಳುವಂತಹ ಸೌಜನ್ಯವಿಲ್ಲ. ಇದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ. ರೈತ ವಿರೋಧಿ ನೀತಿ ದೇಶದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಕೂಡ ಜಾರಿಗೊಳಿಸಲು ಬಿಡುವುದಿಲ್ಲ. ಕೇಂದ್ರ ಸರ್ಕಾರ ಎಪಿಎಂಸಿ ಕಾಯ್ದೆ ಜಾರಿಗೆ ತಂದು ಕಾರ್ಪೊರೇಟ್ ಕಂಪನಿಗಳ ಉದ್ದಾರಕ್ಕೆ ರೈತವನ್ನ ಬಲಿ ಕೊಡ್ತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರೊಬ್ಬರು ಕರೋನಾ ಸಾಂಕ್ರಾಮಿಕ ಸೋಂಕು ಎಂದು ಹೇಳಿ ಲಾಕ್ಡೌನ್ ಮಾಡಿ ರೈತರ ಕೈಗಳನ್ನ ಕಟ್ಟಿಹಾಕಿ ರೈತ ವಿರೋಧಿ ಕೃಷಿ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಎಂದು ಹೇಳಿದ್ರು. ದೇಶದ ಸಂವಿಧಾನದ ಆಶಯಗಳಿಗೆ ಬೆಲೆ ಕೊಡದೆ ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿಯಂತೆ ಹಿಟ್ಲರ್ ತತ್ವಗಳನ್ನು ಅಳವಡಿಸಿಕೊಂಡು ರೈತ ವಿರೋಧಿ ಕಾನೂನುಗಳನ್ನು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದು ಇಂದು ರೈತರನ್ನ ಬೀದಿಗೆ ತಂದಿದ್ದಾರೆಂದು ಹೇಳಿದರು. ಕೃಷಿ ಕಾನೂನುಗಳನ್ನು ಜಾರಿಗೆ ತರುವ ಮುನ್ನ ದೇಶದ ಜನರಲ್ಲಿ ಚರ್ಚೆಗೆ ಬಿಡಬೇಕಿತ್ತು. ಇದರ ಸಾಧಕ ಬಾಧಕಗಳು ಚರ್ಚೆಯಾದ ನಂತರ ಕಾನೂನುಗಳನ್ನು ಮಂಡನೆ ಮಾಡಬೇಕಿತ್ತು. ಇದ್ಯಾವುದನ್ನ ಕೂಡ ಮಾಡದೆ ಏಕಾಏಕಿ ಕಾನೂನುಗಳನ್ನು ರಚನೆ ಮಾಡಿ ಸರ್ವಾಧಿಕಾರಿ ತತ್ವ ಅನುಸರಿಸಿದ್ದಾರೆ. ಸೈನಿಕರನ್ನ ಕರೆಸಿರೋದು ಬೇರೆ ಶತ್ರು ರಾಷ್ಟ್ರಗಳನ್ನ ಸದೆ ಬಡಿಲಿಕ್ಕೆ, ಉಗ್ರಗಾಮಿಗಳನ್ನ ಸದೆ ಬಡಿಲಿಕ್ಕೆ, ಭಯೋತ್ಪಾದಕರನ್ನ ಸದೆ ಬಡಿಲಿಕ್ಕೆ. ಆದ್ರೆ ನಮ್ಮ ದೇಶದ ಬೆನ್ನೆಲುಬಾದ ರೈತನನ್ನ ಸದೆ ಬಡಿಲಿಕ್ಕೆ ನೀವು ಸೈನಿಕರನ್ನ ನೆನೆಸ್ಕೊಳ್ತೀರಿ ಅಂದ್ರೆ ಈ ದೇಶದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿ ನರೇಂದ್ರ ಮೋದಿ ಅವರೇ. ಈ ದೇಶದಲ್ಲಿ ಮಾನವ ಹಕ್ಕುಗಳು ಅರಾಜಕತೆ ಆಗ್ತಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ, ರೈತರನ್ನ ಅಮಾನುಷವಾಗಿ ಮನುಷ್ಯರಂತೆ ನಡೆಸ್ಕೊಂತಿಲ್ಲ, ಮೃಗಗಳಿಗಂತ ಹೀನಾಯವಾಗಿ ನೀವು ನಡೆಸ್ಕೊಂತಿದ್ದೀರಿ. ಇದನ್ನ ವಿರೋಧಿಸಿ ದೆಹಲಿಯಲ್ಲಿ ಹೋರಾಟ ನಡೆಸುವಂತಹ ರೈತರ ಮೇಲೆ ಆಶ್ರವಾಯುವನ್ನ ಸಿಡಿಸುವ ಮೂಲಕ ಕೇಂದ್ರ ಸರ್ಕಾರ ರೈತರನ್ನ ಅಮಾನುಷವಾಗಿ ನಡೆಸಿಕೊಂಡಿದೆ ಎಂದು ಹೇಳಿದರು. ಇದೇ ವೇಳೆಯಲ್ಲಿ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿಯ ಕಾರ್ಯಕರ್ತರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು, ತುಮಕೂರು ಜಿಲ್ಲೆ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಸೇರಿದಂತೆ ಹಲವರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.